ಎಂಬತ್ತೊಂದು ಪೈ ವಿಸ್ತೀರ್ಣವಿರುವ ವೃತ್ತದ ತ್ರಿಜ್ಯಾಂತರ ಖಂಡ ಮುನ್ನೂರ ಐವತ್ತು ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂದ್ರೆ ಈ ಒಂದು ವೃತ್ತದ ವಿಸ್ತೀರ್ಣ ಇಲ್ಲಿ ಕೊಟ್ಟಿರ್ತಕ್ಕಂಥ ವೃತ್ತದ ವಿಸ್ತೀರ್ಣ ಎಂಬತ್ತೊಂದು ಪೈ ಆಗಿದೆ ಮತ್ತು ತ್ರಿಜ್ಯಾಂತರ ಖಂಡ ಈ ಒಂದು ತ್ರಿಜ್ಯಾಂತರ ಖಂಡ ಒಳಗೊಂಡಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ಮುನ್ನೂರ ಐವತ್ತು ಡಿಗ್ರಿ ನೋಡಿ ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥ ಕೋನ ಎಷ್ಟಪ್ಪ ಅಂದ್ರೆ ಮುನ್ನೂರ ಐವತ್ತು ಡಿಗ್ರಿ ಒಳಗೊಂಡಿದೆ ಹಾಗಾದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಟೋಟಲಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಇರತಕ್ಕಂಥ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ ಒಳಗೊಂಡಿರ್ತಕ್ಕಂಥ ಕೋನ ಅಂದ್ರೆ ತ್ರಿಜ್ಯಾಂತರ ಕೋನ ತ್ರಿಜ್ಯಾಂತರ ಕೋನ ಡಿವೈಡೆಡ್ ಬೈ ವೃತ್ತದೊಳಗಿನ ಕೋನ ಅಂದರೆ ಒಟ್ಟು ಕೋನ ವೃತ್ತದ ಕೋನ ವೃತ್ತದೊಳಗಿನ ಕೋನ ಗಿನ ಕೋನ ಅಂದರೆ ಈಗ ನಾವು ತ್ರಿಜ್ಯಾಂತರ ಕಂಡದ ವಿಸ್ತೀರ್ಣವನ್ನು ಕಂಡಿಡಿಬೇಕು ಅಂತಂದರೆ ಅಲ್ಲಿ ಆಲ್ರೆಡಿ ವೃತ್ತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಆ ವೃತ್ತದ ವಿಸ್ತೀರ್ಣವನ್ನು ನಾವು ಬಳಸ್ಕೋಬೇಕು ಮತ್ತು ತ್ರಿಜ್ಯಾಂತರ ಕೋನವನ್ನು ಬಳಸ್ಕೊಳ್ಬೇಕು ತ್ರಿಜ್ಯಾಂತರ ಕೋನ ಎಷ್ಟಪ್ಪ ಅಂದರೆ ಮುನ್ನೂರ ಐವತ್ತು ಡಿಗ್ರಿ ಕೊಟ್ಟಿದ್ದಾರೆ ವೃತ್ತದೊಳಗಿನ ಕೋನ ಈಗಾಗಲೇ ನಮ್ಗೆ ಗೊತ್ತಿದೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಈಗ ನಾವು ಆ ಒಂದು ಕಂಡೀಷನ್ಸನ್ನು ಬಳಸ್ಕೊಂಡು ನಾವು ಈ ಒಂದು ಲೆಕ್ಕವನ್ನು ಸಾಲ್ವ್ ಮಾಡಬೇಕಾಗತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ವೃತ್ತದ ವಿಸ್ತೀರ್ಣ ಎಂಬತ್ತ ಒಂದು ಪೈ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಕೋನ ತ್ರಿಜ್ಯಾಂತರ ಕೋನ ಅಂತಂದ ಗೊತ್ತಿ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಮುನ್ನೂರ ಐವತ್ತು ಡಿಗ್ರಿ ಡಿವೈಡೆಡ್ ಬೈ ವೃತ್ತದೊಳಗಿನ ಕೋನ ವೃತ್ತದೊಳಗಿನ ಕೋನ ನಮ್ಗೆ ಗೊತ್ತಿದೆ ಒಂದು ವೃತ್ತದ ಒಳಗಡೆ ಮುನ್ನೂರ ಅರವತ್ತು ಡಿಗ್ರಿ ಇರುತ್ತೆ ಅದನ್ನು ನಾವು ಬಳಸ್ಕೋತಾ ಇದ್ದೀವಿ ಈಗ ಎರಡೂ ಕಡೆ ಎಂಬತ್ತೊಂದರಿಂದ ಗುಣಿಸ್ಕೊಳ್ಳಿ ಎಂಬತ್ತೊಂದು ಪಾಯ್ ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಡಿವೈಡೆಡ್ ಬೈ ಎಂಬತ್ತ ಒಂದು ಪಾಯ್ ಇಸ್ ಈಕ್ವಲ್ ಟು ಮುನ್ನೂರ ಐವತ್ತು ಡಿಗ್ರಿ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಡಿಗ್ರಿ ಇಂಟು ಎಂಬತ್ತ ಒಂದು ಪಾಯ್ ಎಂಬತ್ತೊಂದು ಪಾಯಿ ಎಂಬತ್ತೊಂದು ಪಾಯ್ ಕ್ಯಾನ್ಸಲ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗ್ತಿದೆ ಈಗ ಮೂವತ್ತ ಐದು ಇಂಟು ಎಂಬತ್ತೊಂದನ್ನು ಒಂಬತ್ತು ಇಂಟು ಒಂಬತ್ತು ಇಂಟು ಪಾಯ್ ಮೂವತ್ತಾರನ ಬಿಡಿಸೋಣ ನಾಲ್ಕು ಒಂಬತ್ತು ಮೂವತ್ತ ಆರು ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಗ್ತಿದೆ ಒಂಬತ್ತು ಒಂಬತ್ತು ಕ್ಯಾನ್ಸಲ್ ಆಗಿದೆ ಇದನ್ನು ಗುಣಿಸ್ಕೋಬೇಕು ಮೂವತ್ತ ಐದು ಇಂಟು ಒಂಬತ್ತು ಡಿವೈಡೆಡ್ ಬೈ ನಾಲ್ಕು ಪೈ ಇಸ್ ಈಕ್ವಲ್ ಟು ಮೂವತ್ತೈದೊಂಬತ್ತಲಿ ಮೂವತ್ತೈದು ಇಂಟು ಒಂಬತ್ತನ್ನು ಗುಣಿಸ್ಕೊಳ್ಳಿ ಮೂವತ್ತೈದು ಇಂಟು ಒಂಬತ್ತು ಐದೊಂಬತ್ತು ನಲವತ್ತೈದಕ್ಕೆ ಐದು ದಶಕ ನಾಲ್ಕು ಒಂಬತ್ಮೂರಲಿ ಇಪ್ಪತ್ತೇಳು ಒಂದು ನಾಲ್ಕು ಮೂವತ್ತ ಒಂದು ಅಂದರೆ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಬೈ ನಾಲ್ಕು ಪೈ ಸ್ಕ್ವೇರ್ ಅಥವಾ ಸ್ಕ್ವೇರ್ ಯೂನಿಟ್ಸ್ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಕಂಡಿಡಿದಿದ್ದೇವೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ಮುನ್ನೂರ ಹದಿನೈದು ಬಾಗಿಸು ನಾಲ್ಕು ಪೈ ಯೂನಿಟ್ ಸ್ಕ್ವೇರ್ ಆಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಭಾಗ ಈ ಪೂರ್ಣ ಭಾಗದಲ್ಲಿ ಈ ಈ ಭಾಗದಲ್ಲಿ ನಾವು ಇನ್ನು ಕೇವಲ ಇಷ್ಟು ಭಾಗ ಮಾತ್ರ ನಾವು ಬಿಟ್ಟು ಉಳಿದಿರ್ತಕ್ಕಂಥ ಒಂದು ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದಿದ್ದೇವೆ ಇದು ಈ ಪೂರ್ತಿ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದಿದ್ದೇವೆ ಅಂದ್ರೆ ಈ ಭಾಗವನ್ನ ಬಿಟ್ಟು ಉಳಿದಿರ್ತಕ್ಕಂಥ ಒಂದು ಭಾಗದ ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಮುನ್ನೂರ ಹದಿನೈದು ಬಾಗಿಸು ನಾಲ್ಕು ಪಾಯ್ ಯೂನಿಟ್ ಸ್ಕ್ವೇರ್